ಮೂಲ ಅರ್ಥ ಗುರು ಶಿಷ್ಯರ ಸಮಾಗಮ ಸ್ಥಾನ. ಅಮರಕೋಶಕಾರ, ಅಮರಕೋಶ ಅಂದರೆ ಸಂಸ್ಕೃತದ ಡಿಕ್ಷನರಿ, ಆತ ಕೊಡುವ ವ್ಯಾಖ್ಯಾನದಂತೆ ಮಠ ಛಾತ್ರಾದಿ ನಿಲಯ. ಮಠವೆಂದರೆ ಛಾತ್ರ ಮತ್ತು ಅವನ ಆದಿ ಗುರು, ಅವರಿಬ್ಬರ ನೆಲೆ. ಅದು ಪೂರ್ಣ ಅರ್ಥದಲ್ಲಿ ನೆರವೇರುವಂಥದ್ದು ಛಾತ್ರ ಮಾಸದಲ್ಲಿ ಈ ಎರಡು ತಿಂಗಳ ಅವಧಿ, ಮಳೆಗಾಲದ ಎರಡು ತಿಂಗಳು. ಈ ಸಮಯದಲ್ಲಿ ಗುರುಗಳು ಒಂದು ಕಡೆ ಇರ್ತಾರೆ, ಆ ಸಮಯದಲ್ಲಿ ಎಲ್ಲರಿಂದಲೂ ಶಿಷ್ಯರು ಬಂದು ಸೇರ್ತಾರೆ. ಹಾಗಾಗಿ ಶಿಷ್ಯರ ಮರದಿಗಳೆಲ್ಲ ಬಂದು ಗುರುಗಳನ್ನು ಸೇರ್ತಕ್ಕಂಥ ಒಂದು ಪರ್ವಕಾಲ ಚಾತುರ್ಮಾಸ್ಯ. ಈ ಬಾರಿ ಈ ಚಾತುರ್ಮಾಸ್ಯ ವ್ರತ ನಮ್ಮ ಹೆಮ್ಮೆಯ ದಕ್ಷಿಣ ಕನ್ನಡದ ಪರಿಸರದಲ್ಲಿ ಮಾಳಿಮಠದಲ್ಲಿ, ಇಲ್ಲಿ ಮಠ ಸ್ಥಾಪನೆಯಾದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಹಾಗಾಗಿ ಈ ಚಾತುರ್ಮಾಸ್ಯದಲ್ಲಿ ಶಿಷ್ಯರಲ್ಲಿ ತುಂಬ ಉತ್ಸಾಹದಿಂದ ಪಾಲ್ಗೊಳ್ತಾ ಇದ್ದಾರೆ ದಕ್ಷಿಣ ಕನ್ನಡದ ಈ ಪರಿಸರದವರು. ಹಾಗೆ ನೋಡಿದರೆ ನಮ್ಮ ಪಾಲಿಗೆ ಇದೊಂದು ವ್ರತ, 60 ದಿನಗಳ ವ್ರತ. ನಾವು ಈ ಊರನ್ನು ಬಿಟ್ಟು ಆ ಕಡೆ ಈ ಕಡೆ ಹೋಗುವಂತೆ ಇಲ್ಲ, ಯಾವುದೇ ನದಿ ದಾಟುವಂತೆ ಇಲ್ಲ, ಪರ್ವತ ದಾಟುವಂತೆ ಇಲ್ಲ, ಇಲ್ಲೇ ಇರಬೇಕು ನಾವು. ಒಂದು ವ್ರತ ಇದ್ದಾಗೆ ಅದು. ಆದರೆ ಶಿಷ್ಯರ ಪಾಲಿಗೆ ಅಥವಾ ಭಕ್ತರ ಪಾಲಿಗೆ ಅಥವಾ ಸಮಾಜದ ಪಾಲಿಗೆ ಅದೊಂದು ಹಬ್ಬ. 60 ದಿನಗಳ ನಿತ್ಯೋತ್ಸವ, 60 ದಿನಗಳ ಹಬ್ಬ. 60 ದಿನಗಳಲ್ಲಿ ಇಲ್ಲಿ ಧರ್ಮ ಇದೆ, ಇಲ್ಲಿ ಕಲೆಗಳಿದ್ದಾವೆ, ಇಲ್ಲಿ ಅಥವಾ ಜ್ಞಾನ ಇದೆ, ಸಂಘಟನೆ ಇದೆ, ಸಮಾಜ ಹಿತ ಚಿಂತನೆ ಇದೆ. 60 ದಿನಗಳ ಕಾಲ ಎಲ್ಲ ಸೇರಿ ಖುಷಿ ಪಡುವಂಥದ್ದು. ಈಗ ನಮ್ಮ ಕಿವಿಗೆ ಸಂಗೀತ ಕೇಳಿ ಬರ್ತಾ ಇದೆ, ಸಂಗೀತ ಕೇಳ್ತಾ ಇದೆ ನಾವೀಗ. ಇದೇ ಬಗೆಯಲ್ಲಿ ನಾನಾ ರೀತಿಯ ಉತ್ಸವಗಳು ಈ ಸಮಯದಲ್ಲಿ ಇಲ್ಲಿ ನಡೀತಾವೆ. ಇಲ್ಲಿ ಚೆನ್ನಾಗಿ, ಬಹಳ ಚೆನ್ನಾಗಿ ಇಲ್ಲಿ ಈ ಸಂದರ್ಭದಲ್ಲಿ ನಡೀತಾ ಇದೆ. ಈ ವರ್ಷದ ಚಾತುರ್ಮಾಸ್ಯದ ಥೀಮ್ ಏನು ಅಂದರೆ ಆಂಜನೇಯ. ಆಂಜನೇಯ ಚಾತುರ್ಮಾಸ್ಯದ ಥೀಮ್, ಹನುಮಂತನ ಮೇಲೆ ನಡೀತಾ ಇರ್ತಕ್ಕಂಥ ಚಾತುರ್ಮಾಸ್ಯ ಇದು. ಹಾಗಾಗಿ ಇಲ್ಲಿ ನಡೆಯುವ ಮೂರೂ ರಾಮಕಥೆಗಳು, ಈ ಎರಡು ತಿಂಗಳ ಅವಧಿಯಲ್ಲಿ ಮೂರು ರಾಮಕಥೆಗಳು ಒಂದು ವಾರದ ನಡೀತಾ ಇದ್ದಾವೆ. ಇಲ್ಲಿ ಮೂರೂ ರಾಮಕಥೆಗಳ ಪ್ರಧಾನ ವಸ್ತು ಆಂಜನೇಯ, ಅವನ ಜೀವನ ಚರಿತ್ರೆ. ಆಂಜನೇಯ ಅನ್ನೋ ಶಬ್ದದ ಮೂಲಕವಾಗಿ ಸೇವೆ, ಸಮರ್ಪಣೆ, ಸಂಘಟನೆ, ಆಂಜನೇಯ ಪ್ರತಿನಿಧಿಸ್ತಕ್ಕಂಥ ಮೌಲ್ಯಗಳು, ಆ ಮೌಲ್ಯಗಳನ್ನು ನಾವಿಲ್ಲಿ ಚಾತುರ್ಮಾಸ್ಯದ ಥೀಮ್ ಆಗಿ ಇಟ್ಕೊಂಡಿದ್ದೇವೆ. ತುಂಬ ಯಶಸ್ವಿ ಚಾತುರ್ಮಾಸ್ಯ. ಈ ಪರಿಸರದ ಜನಗಳು ಬಹಳ ದೊಡ್ಡ ಬೆಂಬಲವನ್ನು ಕೊಟ್ಟಿದ್ದಾರೆ, ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ, ಮತ್ತು ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರಾಗಿ ಬಂದಿದ್ದಾರೆ, ಅಂದರೆ ನೋಡುಗರಾಗಿ ಭಾಗವಹಿಸುವರಾಗಿ ಬಂದಿದ್ದಾರೆ. ಅದು ಮಾತ್ರ ಅಲ್ಲ, ಕಾರ್ಯಕರ್ತರಾಗಿ ಬಂದಿದ್ದಾರೆ. ಹಾಗಾಗಿ ಬಹಳ ಒಳ್ಳೆಯ ಪ್ರತಿಕ್ರಿಯೆಯನ್ನು ಈ ಸಮಯದಲ್ಲಿ ನಾವು ಕಂಡಿದ್ದೇವೆ. ಚಾತುರ್ಮಾಸ್ಯ ಒಂದು ಐತಿಹಾಸಿಕ ಚಾತುರ್ಮಾಸ್ಯವಾಗಿದ್ದು ಮಾರ್ಪಡ್ತಾ ಇದೆ. ತುಂಬ ತುಂಬ ಸಂತೋಷ, ಹೆಮ್ಮೆ ಈ ಪರಿಸರದ ಜನಗಳ ಬಗ್ಗೆ ಇದೆ. ನಾನು ಗೋ ತುಲಭಾರ ಅಂದರೆ ಈಗ ನಾವು ನಮ್ಮ ನಮ್ಮ ತುಲಭಾರನ ಮಾಡಿಕೊಡ್ತೇವೆ. ಎಷ್ಟೋ ದೇವಸ್ಥಾನಗಳಲ್ಲಿ ಹೋಗಿ ನಮ್ಮ ತೂಕದ ವಸ್ತುವನ್ನು ದೇವರಿಗೆ ಸಮರ್ಪಣೆ ಮಾಡ್ತೇವೆ. ಕೆಲವು ಕಡೆ ದೇವರುಗಳ ತುಲಾಭಾರ ಕೂಡ ನಡೀತದೆ, ಗುರುಗಳ ತುಲಾಭಾರ ನಡೀತದೆ. ಗೋ ತುಲಾಭಾರ ಇದೊಂದು ಪ್ರಥಮ, ಬಹುಶಃ ಈ ನಮ್ಮ ಮಠದಲ್ಲಿ ಅಲ್ಲದೆ ಅಥವಾ ಈ ವಾತಾವರಣದಲ್ಲಿ ಅಲ್ಲದೆ ಬೇರೆ ಎಲ್ಲೂ ಇದರ ಕಲ್ಪನೆ ಕೂಡ ಮಾಡಲಿಲ್ಲ. ಗೋವಿನ ಸಮತೂಕದ ಮೌಲ್ಯದ ಸಮತೂಕದ ವಸ್ತುವನ್ನು, ಅದು ಅಕ್ಕಿ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ಅಥವಾ ಇನ್ನಿತರ ವಸ್ತುಗಳಾಗಿರ್ಬೋದು, ಆ ವಸ್ತುವನ್ನು ನಾವು ಸಮರ್ಪಣೆ ಮಾಡುವಂಥದ್ದು. ಹಿಂದೊಂದು ಕಾಲದಲ್ಲಿ ಕೇಳ್ತೇನೆ, ಒಬ್ಬ ಸಂತ ಆತ ಮೀನುಗಾರರ ಬಲೆಯಲ್ಲಿ ಸಿಕ್ಕಿಬಿಡ್ತಾನೆ. ನೀರಿನೊಳಗೆ ಮುಳುಗಿಸ ತಪಸ್ ಮಾಡ್ತಾ ಇದ್ದಂಥ ಒಬ್ಬ ಸಂತ ಆಕಸ್ಮಿಕವಾಗಿ ಮೀನುಗಾರರ ಬಲೆಗೆ ಸಿಕ್ಕಿ ದಡಕ್ಕೆ ಬರ್ತಾನೆ. ಆಗ ಮೀನುಗಾರರಿಗೆ ಭಯ ಆಗ್ತದೆ. ಭಯ ಯಾಕೆಂದರೆ ನಾನೆಲ್ಲಿ ಅಪಚಾರ ಮಾಡಿದನು, ಒಬ್ಬ ಸಂತನ ತಪಸ್ಸಿಗೆ ತೊಂದರೆ ಕೊಟ್ಟನು ಅಂತ. ಕ್ಷಮೆ ಕೇಳಲಿಕ್ಕೆ ಸ್ವತಃ ರಾಜ ಬರ್ತಾನೆ. ರಾಜನಿಗೆ ಸಂತ ಆಡಿದ ಮಾತು ಒಂದೇ, ನನ್ನ ಸಮತೂಕದ ವಸ್ತುವೇನು ನಾನು ಕೊಡೋನು, ಕೊಟ್ಟರೆ ನಿನಗೆ ಕ್ಷಮೆ ಕೊಡ್ತೇನೆ. ರಾಜನ ಇಡೀ ಭಂಡಾರವೇ ಸಂತನ ತೂಕಕ್ಕೆ ಸಮತೂಕ ಆಗಲಿಲ್ಲ. ಕೊನೆಗೆ ಸಮತೂಕ ಆಗಿದ್ದು ಯಾವುದು ಅಂದರೆ ಒಂದು ಗೋವು. ಹಾಗಾಗಿ ಸಂತನಿಗೆ ಸಮತೂಕ ಗೋವು, ಗೋವಿಗೆ ಸಮತೂಕ ಆಗೋದಿದ್ದರೆ ಅದು ಸಂತ ಮಾತ್ರ. ಅಂಥ ಗೋವಿನ ತುಲಾಭಾರವನ್ನು ಉತ್ತಮ ವಸ್ತುಗಳಿಂದ ಮಾಡಿ ಅದನ್ನು ಸಮಾಜ ಹಿತಕ್ಕೆ ಬಳಸೋದಾದರೆ ಅದಕ್ಕಿಂತ ದೊಡ್ಡ ಒಂದು ಸಂದೇಶ ಬೇರೆ ಯಾವುದೊಂದು ಹೋಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಒಂದು ಗೋ ತುಲಾಭಾರ ಇಲ್ಲಿ ನಡೀತಾ ಇದೆ. ತಾವು ಸುಮಾರು 37ನೇ ರಾಮಕಥೆ ಮಂಡಾಗ್ತಾ ಇದೆ. ಈ ರಾಮಕಥೆಯನ್ನು ಮಾಡಬೇಕು ಅನ್ನುವಂಥದ್ದಕ್ಕೆ ತಮಗಾದ ಪ್ರೇರಣೆ ಏನು? ಇದು ಬಹಳ ಒಂದು ರಾಷ್ಟ್ರೀಯ ಕಾರ್ಯಕ್ರಮ, ಒಂದು ನ್ಯಾಷನಲ್ ಇವೆಂಟ್ ಆಗಿ ಈಗ ಮಾರ್ಪಾಡಾಗಿದೆ. ಬಹಳ ದೊಡ್ಡ ಮಟ್ಟದ ರಾಷ್ಟ್ರದ ಬಹುಶಃ ಈ ಥರದ ರಾಮಕಥೆಗಳು ಬೇರೆಲ್ಲೂ ಕಾಣಸಿಗುವುದಿಲ್ಲ.
ಈ ರಾಮಕಥೆಗೆ ತಮಗೆ ಪ್ರೇರಣೆ ಏನಾಗಿ ಯಾಕೆ ಬಂತು, ಏನು ಬಂತು, ಎಲ್ಲಿಂದ ಬಂತು? ನಿಜವಾಗಿ ಕೆಲವು ಕಡೆ ಸಂತೋಷ ಸಿಗ್ತದೆ, ಅದರ ಸಂದೇಶ ಇರುವುದಿಲ್ಲ ಅಲ್ಲಿ. ಇನ್ನು ಕೆಲವು ಕಡೆ ಸಂದೇಶ ಸಿಗ್ತದೆ, ಆದರೆ ಸಂತೋಷ ಇಲ್ಲ. ಇದರ ಮಿಶ್ರಣವೇ ರಾಮಕಥೆ. ಈಗ ಮೋಜಿನ ಕೇಂದ್ರಗಳು ಎಷ್ಟೋ ಇದ್ದಾವೆ. ಈಗ ನೀವು ಅಂತ ಎಷ್ಟೋ, ಈಗ ಉದಾಹರಣೆ ಜೂಜ್ ಇರ್ಬೋದು, ಇನ್ನೊಂದು ಇರ್ಬೋದು, ಇಂಥ ಕಡೆಗಳಲ್ಲಿ ಒಂದು 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 ಮಜಾ, ಒಂದು ಮೋಜು, ಒಂದು ಖುಷಿ ಅಂಥದ್ದಿದೆ. ಆದರೆ ಬದುಕಿಗೆ ಏನೂ ಸಂದೇಶ ಇಲ್ಲ, ಬದುಕಿಗೆ ಯಾವ ಮೌಲ್ಯವೂ ಇಲ್ಲ. ಬದುಕಿಗೆ ಮೌಲ್ಯ ಇರತಕ್ಕಂಥ ಉದಾಹರಣೆ ಧಾರ್ಮಿಕ ಪ್ರವಚನಗಳು ಇರ್ಬೋದು, ಆಧ್ಯಾತ್ಮಿಕ ಪ್ರವಚನಗಳು ಇರ್ಬೋದು, ಅಲ್ಲಿ ಬದುಕಿಗೆ ಸಂದೇಶಗಳು ಸಿಗ್ತವೆ, ಆದರೆ ಖುಷಿ ಇಲ್ಲ. ಹಾಗಾಗಿ ಜನರು ಯುವಜನಾಂಗ ಹೆಚ್ಚು ಸಂಖ್ಯೆಯಲ್ಲಿ ಹೋಗೋದಿಲ್ಲ. ಎರಡನ್ನೂ ಒಂದು ಕಡೆ ಕೂಡಿಸ್ಬೇಕು ಅನ್ನೋ ಕಲ್ಪನೆ ಬಂದಾಗ ರಾಮಕಥೆಯನ್ನು ನಾವು ಅದಕ್ಕೆ ಅಂತ ತಂದೆವು. ನಾವು ಒಂದು ರಾಮಕಥೆಯ ಭಾಗವಹಿಸಿದ್ದು ಅಂದರೆ ಕಲ್ಕತ್ತೆಯಲ್ಲಿ ಮುರಾರಿ ಬಾಪು ಅವರು ರಾಮಕಥೆ ಮಾಡ್ತಾ ಇದ್ದಾಗ, ಅಲ್ಲಿ ಇವತ್ತು ನಮ್ಮ ಜೊತೆಗೆ ರಾಧಶ್ಯಾಮ್ಜಿ ಗೋಯಿಂಕ ಇದ್ದಾರೆ ಇಲ್ಲಿ, ಇವ್ರ ಜೊತೆಗೆ ಅಲ್ಲಿ ಹೋಗಿ ಸುಮ್ಮನೆ ಒಂದು 10 ನಿಮಿಷ ಇದ್ದು ನೋಡಿ ಬಂದೆವು ರಾಮಕಥೆ ಹೇಗಿರ್ತದೆ ಅಂತ. ಉತ್ತರದಲ್ಲಿ ತುಂಬ ಜನಪ್ರಿಯ ರಾಮಕಥೆ, ಒಂದೊಂದು ನಗರದಲ್ಲಿ ಒಂದೊಂದು ಬಾರಿಗೆ 10, 15, 15 ರಾಮಕಥೆಗಳು ನಡೀತಾವೆ ಅಲ್ಲಿ, ಎಲ್ಲಕ್ಕೂ ಚೆನ್ನಾಗಿರ್ತದೆ ಅಲ್ಲಿ. ಆದರೆ ಅಲ್ಲಿ ರಾಮಕಥೆಗೂ ನಮ್ಮ ಕರ್ನಾಟಕದ ಹರಿಕಥೆಗೂ ಹೆಚ್ಚು ವ್ಯತ್ಯಾಸ ಏನೂ ಇಲ್ಲ. ಒಬ್ಬ ಕತೆ ಹೇಳ್ತಾನೆ, ಪೌರಾಣಿಕವಾದ ಅಥವಾ ಯಾವುದು ಪುರಾತನ ಕಾಲದ ಕಥೆ ಹೇಳ್ತಾನೆ ಒಬ್ಬ ಹರಿಕಥೆ ದಾಸ, ಜೊತೆಯಲ್ಲಿ ಬದ ಬದ ಸಂಗೀತ ಇರ್ತದೆ, ಅವನೇ ಹಾಡ್ತಾನೆ, ಸಾಧ್ಯಗಳಿರ್ತಾನೆ, ಇಷ್ಟು ಮಾತ್ರ ಅಲ್ಲಿ ಇರ್ತಕ್ಕಂಥದ್ದು. ಆದರೆ ನಮ್ಮಲ್ಲಿ ಹರಿಕಥೆಗೆ ಸ್ಟಾರ್ ವ್ಯಾಲ್ಯೂ ಇಲ್ಲ, ನಮ್ಮಲ್ಲಿ ಹರಿಕಥೆಗೆ ಆಡಿಯನ್ಸ್ ಇಲ್ಲ, ಸಭೆ ಇಲ್ಲ. ಅಲ್ಲಿ ತುಂಬ ಇದೆ, ಉತ್ತರದಲ್ಲಿ ತುಂಬ ಇದೆ. ನಾವೇನು ಮಾಡಿದ್ವು ಅಂದರೆ ಆ ಮೂಲ ಕಥೆಗೆ ಮೌಲ್ಯವರ್ಧನೆ ಮಾಡಿ, ವ್ಯಾಲ್ಯೂ ಅಡಿಷನ್ ಮಾಡಿ, ಅದನ್ನು ಪುನಃ ಸಮಾಜಕ್ಕೆ ಕೊಡೋ ಪ್ರಯತ್ನ ಮಾಡಿದ್ವು. ಉದಾಹರಣೆಗೆ ರಾಮಕಥೆಯಲ್ಲಿ ಚಿತ್ರ ಇದೆ, ನೀವು ಉತ್ತರ ಭಾರತದ ರಾಮಕಥೆಗಳಲ್ಲಿ ಚಿತ್ರ ಇಲ್ಲ, ನೃತ್ಯ ಇದೆ, ರೂಪಕ ಇದೆ, ಇವುಗಳಲ್ಲಿಲ್ಲ. ಅಥವಾ ಕೊನೆಯಲ್ಲಿ ಒಂದು ಆನಂದ ನರ್ತನೆ ಇದೆ, ಜಯ ಜಯ ರಾಮಕಥ ಅನ್ನುವಾಗ ಇಡೀ ಸಭೆಗೆ ಕುಳಿದಾಡ್ತದೆ, ಇವೆಲ್ಲ ಅದರಲ್ಲಿಲ್ಲ. ಇವೆಲ್ಲವನ್ನು ಒಳಗೊಳಿಸಿ ಒಂದು ಶಂಕರಾಚಾರ್ಯ ಪೀಠವು ಮಧ್ಯದಲ್ಲಿ ಭಾಗಿಯಾಗಿ ಅದರಲ್ಲಿ ಹರಿಕಥೆ ದಾಸ ಅಂದ್ರೆ ಎಷ್ಟೋ ಸತಿ ಹೊಟ್ಟೆ ಪಡೋದು ಅನ್ನುವ ಪ್ರಮಾಣದಲ್ಲಿರ್ತದೆ. ಉತ್ತರ ಭಾರತದಲ್ಲಿ ಕೂಡ ಕಥಾಕಾರರು ಅನೇಕರು ಹೊಟ್ಟೆ ಪಡೆಯೋ ಮಾಡ್ತಾರೆ ಅದನ್ನು, ಅದಕ್ಕಿಂತ ಹೆಚ್ಚಿನ. ಈಗ ಕಥೆ ಅನ್ನೋದು ಪ್ರೊಫೆಷನ್ ಅಲ್ಲಿ ಉತ್ತರದಲ್ಲಿ. ಆದರೆ ಅದಲ್ಲದೇ ಒಂದು ಶಂಕರಾಚಾರ್ಯ ಪೀಠ ಈ ಎಲ್ಲ ಕಲೆಗಳ ಮಧ್ಯೆ ಬಂದು ಕೂರ್ತದೆ. ಈಗ ನೃತ್ಯ ಸಂಗೀತ ಇದಕ್ಕೂ ಪೀಠಕ್ಕೂ ಬಹಳ ದೂರ ಅನ್ನೋ ಕಾಲ ಇತ್ತು ಒಂದು, ಹಾಗಲ್ಲ, ಈ ಎಲ್ಲ ಕಲೆಗಳ ಮಧ್ಯದಲ್ಲಿ ಒಂದು ಶಂಕರಾಚಾರ್ಯ ಪೀಠ ಒಂದು. ಹಾಗಾಗಿ ಇಲ್ಲಿ ಗಂಭೀರವಾದ ಆಧ್ಯಾತ್ಮಿಕ ತಾತ್ವಿಕ ಚಿಂತನೆ ಕೂಡ ಇದೆ. ಅಥವಾ ಒಂದು ಸಾಮಾನ್ಯ ಒಂದು ಮಗುವಿಗೂ ಸಹ ಖುಷಿ ಆಗ್ತಕ್ಕಂಥ ಒಂದು ಗೀತ ಇದೆ, ನೃತ್ಯ ಇದೆ, ಚಿತ್ರ ಇದೆ, ಸಮಕಾಲ ಚಿತ್ರ. ಗೀತ ನಡೀತಾ ಇರುವಾಗಲೇ 5 ನಿಮಿಷದ ಚಿತ್ರ ಬಿಡಿಸಿ ಮುಗಿಸ್ಬೇಕು ಅವರು ಪೂರ್ತಿಯಾಗಿ, ಅಂತಹ ಬಗೆಯ ಚಿತ್ರ ಇದೆ. ಇವೆಲ್ಲ ಸೇರಿದಾಗ ಏನಾಯ್ತು ಅಂದರೆ ಪುಟ್ಟ ಪುಟ್ಟ ಮಕ್ಕಳಿಗೂ ಇಲ್ಲಿ ಆಹಾರ ಇದೆ, ಜೊತೆ ಇಲ್ಲಿ ಪ್ರಬುದ್ಧ ಯಾರು ಚಿಂತಕ ಅಂದರೆ ಅವನಿಗೂ ಕೂಡ ವಿಷಯ ಇದೆ. ಅಂತ ಒಂದು ಅಬಾಲ ವೃದ್ಧರಿಗೆ ಸಮ್ಮತವಾಗ್ತಕ್ಕಂಥ, ಪ್ರಬುದ್ಧರಿಗೂ ಸಮ್ಮತ ಆಗ್ತಕ್ಕಂಥ, ಸಾಮಾನ್ಯರಿಗೂ ಸಮ್ಮತ ಆಗ್ತಕ್ಕಂಥ ಒಂದು ಮಾಧ್ಯಮವಾಗಿ ಅದು ಪರಿಣಮಿಸ್ತು. ಇವತ್ತು ಅದು ಜನಪ್ರಿಯ ಮಾಧ್ಯಮ ರಾಮಕಥೆ. ಇವತ್ತು ಹೇಗೆ ಒಂದು ಬೇರೆ ಆಧುನಿಕವಾಗಿರ್ತಕ್ಕಂಥ ಆಕರ್ಷಣೆಗಳು ಸಮಾಜವನ್ನು ಸೆಳಿತವೆಯೋ ಅದಕ್ಕಿಂತ ಏನೂ ಕಡಿಮೆ ಇಲ್ಲದೆ, ಒಂದು ತೂಕ ಹೆಚ್ಚೇ ಅನ್ನುವಂತೆ ರಾಮಕಥೆ ಇವತ್ತು ಸಮಾಜವನ್ನು ಸೆಳಿತಾ ಇದೆ. ಒಂದು ಸಿನಿಮಾ ಇವತ್ತು 3 ಗಂಟೆ ಸತತ ಕೂತು ನೋಡೋ ಪ್ರೇಕ್ಷಕರೆಲ್ಲ, ನಾವು ಎಷ್ಟೋ ಸತಿ ಕೇಳ್ತೇವೆ, ಯುವಕರನ್ನು ಕೇಳ್ತೇವೆ, ಒಂದು ಇಡೀ ಸಿನಿಮಾ ಪೂರ್ತಿ ನೀವು ಕೂತು ನೋಡ್ತೀರಾ? ಇಲ್ಲ, ಮಧ್ಯೆ ಇದ್ದು ಹೋಗ್ತಾರೆ, ಬರ್ತಾರೆ, ಅಟ್ರಾಕ್ಷನ್ ಬೇರೆ ಇದೆ, ಅಥವಾ ಟಿವಿ ನೋಡುವಾಗ ಚಾನಲ್ ಚೇಂಜ್ ಮಾಡ್ತಾ ಇರ್ತಾರೆ ಪದೇ ಪದೇ. ಆದರೆ ಒಂದು ರಾಮಕಥೆ ಪ್ರಾರಂಭ ಆದರೆ ಆ ಸಮಯದಲ್ಲಿ ಬಂದು ಕೂರುವ ಜನ ಅದು ಮುಗಿದು ಪೂರ್ತಿ ಮುಗಿದು ನಾವು ಹೋದ ನಂತರವೇ ಅವ್ರು ಹೋಗೋದವ್ರು, ಅಲ್ಲಿ ಇವರಿಗೆ ಅಲ್ಲಾಡೋದಿಲ್ಲ, ಮಿಸ್ ಕಾಡೋದಿಲ್ಲ. 3 ಗಂಟೆಯಾಗಲಿ, 4 ಗಂಟೆಯಾಗಲಿ, 5 ಗಂಟೆಯಾಗಲಿ. ಮತ್ತು ರಾಮಕಥೆಗೆ ತುಂಬ ಪ್ರಭಾವಿತವಾಗಿ ಬರ್ತಕ್ಕಂಥ ಆಡಿಯನ್ಸಲ್ಲಿ ಯುವಕರು ಮತ್ತು ಮಕ್ಕಳು ಭಾಳ ಜಾಸ್ತಿ. ಮಕ್ಕಳು ರಾಮಕಥೆ ಮಿಸ್ ಮಾಡೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಶನಿವಾರ ಭಾನುವಾರ ಬಂತು ಅಂದರೆ ಮಕ್ಕಳ ಸಂತೆ, ಅಲ್ಲಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳು ಇರ್ತಾರೆ, ಯುವಕರು ಕೂಡ. ಹಾಗಾಗಿ ಯುವಕರನ್ನು ಮಕ್ಕಳನ್ನು ಸೆಳೀತಕ್ಕಂಥ, ಆದರೆ ನಮ್ಮ ಪರಂಪರೆಯ ಮೌಲ್ಯವನ್ನು, ಜೀವನ ಮೌಲ್ಯವನ್ನು ಕೊಡ್ತಕ್ಕಂಥ ಒಂದು ಮಾಧ್ಯಮ ನಮ್ಮಲ್ಲಿಲ್ಲ ಇವತ್ತು, ನಮ್ಮ ದೇಶದಲ್ಲೇ ಇವತ್ತು ಅಂಥ ಮಾಧ್ಯಮವೇ ಇಲ್ಲ. ಆ ಮಾಧ್ಯಮವಾಗಿ ರಾಮಕಥೆ ಮಾರ್ಪಡಿದೆ ಅಂತ ಹೇಳ್ಕೊಳ್ಳಿಕ್ಕೆ ಅಥವಾ ಹೇಳಲಿಕ್ಕೆ ತುಂಬ ತುಂಬ ಹೆಮ್ಮೆ ಮತ್ತು ಸಂತೋಷ ಅನ್ನಿಸ್ತದೆ. ಗೋವು ಬದುಕಿನ ಮೂಲಾಧಾರ, ಇದನ್ನು ಯಾರೂ ಒಪ್ಪಬೇಕು.
ನಮ್ಮ ಅನ್ನ ಗೋವನ್ನು ಅವಲಂಬಿಸಿದೆ, ನಮ್ಮ ಐಶ್ವರ್ಯ ಗೋವನ್ನು ಅವಲಂಬಿಸಿದೆ, ಪ್ರಕೃತಿಯ ಗೋವನ್ನು ಅವಲಂಬಿಸಿದೆ. ಹಾಗಾಗಿ ಗೋವಿಲ್ಲದ ಬದುಕಿಲ್ಲ, ಆದರೆ ಗೋವಿಗೆ ಇವತ್ತು ಬದುಕಿಲ್ಲ. ಇದು ಯಾವ ವರ್ಗವೂ ಅಥವಾ ಯಾರೂ ಕೂಡ ಒಪ್ಪಬೇಕಾಗಿರ್ತಕ್ಕಂಥ ಒಂದು ಸಂಗತಿ. ಇದು ಗೋ ರಕ್ಷಣೆ ಆಗಬೇಕು. ಗೋ ರಕ್ಷಣೆ ಆಗಲಿಕ್ಕೆ ಮಾಧ್ಯಮಗಳು ಏನು? ಹಲವು ಮಾಧ್ಯಮಗಳು ಗೋ ರಕ್ಷಣೆ ಆಗಲಿಕ್ಕೆ. ಆದರೆ ನಾವು ನೆಚ್ಚುವ ಮಾಧ್ಯಮ ಅದು ಸಮಾಜ. ಅದು ಸರ್ಕಾರಗಳ ಮೂಲಕ ಗೋ ರಕ್ಷಣೆ ಆಗಬೇಕು, ಅಥವಾ ಸಂಸತ್ತಿನ ಮೂಲಕ ಗೋ ರಕ್ಷಣೆ ಆಗಬೇಕು, ಅಥವಾ ತೋಳು ಬಲದಿಂದ ಸಂಘರ್ಷದಿಂದ ಗೋ ರಕ್ಷಣೆ ಆಗಬೇಕು, ಇದು ಯಾವುದ್ರಲ್ಲೂ ನಾವು ವಿಶ್ವಾಸ ಇಡೋದಿಲ್ಲ. ಅದರ ಬದಲಿಗೆ ಗೋವನ್ನು ಜೀವನವನ್ನು ಜೋಡಿಸಬೇಕು. ನಿತ್ಯ ಜೀವನದಲ್ಲಿ ಗವ್ಯೋತ್ಪನ್ನಗಳು ಬರಬೇಕು. ನಮ್ಮ ನಿತ್ಯದ ಬದುಕಿನಲ್ಲಿ ಒಂದಿಲ್ಲ ಒಂದು ರೀತಿಯಲ್ಲಿ ಗೋವು ಉಪಯೋಗ ಆಗಬೇಕು. ಆ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಮನಸ್ಸು ನಮ್ಮದು. ಎಲ್ಲಿವರೆಗೆ ಸಮಾಜ ಜಾಗೃತ ಆಗೋದಿಲ್ವೋ, ಎಲ್ಲಿವರೆಗೆ ಸಮಾಜಕ್ಕೆ ಅದು ಬೇಕು ಅಂತ ಅನಿಸೋದಿಲ್ವೋ, ಅಲ್ಲಿವರೆಗೆ ಈ ಸಮಸ್ಯೆಗೆ ಮುಕ್ತಿ ಇಲ್ಲ. ಈ ಸಮಸ್ಯೆಗೆ ರಾಜಕೀಯದಲ್ಲಿ ಎಲ್ಲರೂ ಒಂದಿನ ಮುಕ್ತಿ ಇದೆ ಅಂತ ನಮ್ಗೆ ಅನಿಸೋದೇ ಇಲ್ಲ. ರಾಜಕೀಯದಲ್ಲಿ, ರಾಜಕಾರಣದಲ್ಲಿ, ಅಥವಾ ಸಂಸತ್ತು ವಿಧಾನಸಭೆಗಳಲ್ಲಿ ಎಲ್ಲರೂ ಒಂದಿನ ಈ ಒಂದು ವಿಷಯಕ್ಕೆ ಮುಕ್ತಿ ಸಿಗ್ಬೋದು ಅನ್ನೋ ಭರವಸೆ ನಮಗೆ ಖಂಡಿತ ಇಲ್ಲ. ಅದರ ಬದಲು ಇದನ್ನೊಂದು ಸಾಮಾಜಿಕ ಆಂದೋಲನವಾಗಿ, ಸಮಾಜದ ಪ್ರತಿ ವ್ಯಕ್ತಿಗೆ ಹೇಗೆ ಅದು ಗೋವು ಬೇಕು ಅನ್ನುವ ಮೂಲಕವಾಗಿ ಅದನ್ನು ನಾವು ಆ ಕಾರ್ಯವನ್ನು ಮಾಡಬೇಕಾಗಿದೆ ಅನ್ನುವ ಭಾವನೆ ಅನ್ನುವ ವಿಶ್ವಾಸ ನಮ್ಮದು. ಹಾಗಾಗಿ ಸದ್ಯದಲ್ಲಿ ಬಹುಶಃ ಅತಿ ಶೀಘ್ರದಲ್ಲಿ ನೀವು ನಿರೀಕ್ಷೆ ಮಾಡ್ಬೋದು ಅಂಥ ಒಂದು ಗೋವಿನ ಕುರಿತಾದ ಸರ್ವಸಮ್ಮತ ಆಂದೋಲನ, ಎಲ್ಲರೂ ಭಾಗಿಯಾಗಬಹುದಾದ ಆಂದೋಲನ, ಎಲ್ಲ ವರ್ಗಗಳು ಅಥವಾ ಎಲ್ಲ ಬಗೆಯ ರಾಜಕೀಯ ಚಿಂತನೆಗಳು, ರಾಜಕೀಯ ವಿಚಾರಧಾರೆಗಳು ಎಲ್ಲಿ ಒಂದುಗೂಡು ಬಲ್ಲವೋ ಅಂಥ ಒಂದು ಬಗೆಯ ಆಂದೋಲನವನ್ನು ಹೊರತರ್ತಕ್ಕಂಥ ಒಂದು ವಿಚಾರ ನಮ್ಮದು. ನೀವು ನಿರೀಕ್ಷೆ ಮಾಡಬಹುದು. ಸಾಮಾನ್ಯ ಮನುಷ್ಯನಿಗೂ ಕೂಡ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇದು ಬೇಕು, ಇದು ನನಗೂ ಬೇಕು. ಗೋವು ನಿಜವಾಗಿ ಯಾವುದೇ ಒಂದು ಜಾತಿಗೆ ಸೇರಿದಲ್ಲ. ಗೋವನ್ನು ಯಾವ ಜಾತಿ ಅಂತ ಹೇಳ್ತೀರಿ? ಗೋವು ಯಾವ ಜಾತಿಗೆ ಹಾಲು ಕೊಟ್ಟಿಲ್ಲ, ಅಥವಾ ಯಾವ ಧರ್ಮಕ್ಕೆ ಯಾವ ಮತಕ್ಕೆ ಗೋವು ಹಾಲು ಕೊಟ್ಟಿಲ್ಲ, ಅಥವಾ ಗೋಮೂತ್ರ ಗೋಮಿಗಳನ್ನು ಕೊಟ್ಟಿಲ್ಲ, ಅಥವಾ ಗೋವು ಹಾಲು ಕೊಡುವಾಗ ಇಂಥ ಪಕ್ಷವನ್ನು ನೋಡ್ತದೆ. ಅದು ಕಾಂಗ್ರೆಸ್ನವ್ರಿಗೆ ಹಾಲು ಕೊಡ್ತೇನೆ, BJP ಹಾಲು ಕೊಡ್ತೇನೆ, JDSನ ಇಂಥದ್ದೇನು ಗೋವಿಗೆ ಇಲ್ಲ ಅಂತ. ಯಾವ ಪಕ್ಷ ಆದರೂ ಅದಿತ್ತು, ಯಾವ ಚಿಂತನೆ ಆದರೂ ಅದಿತ್ತು, ಗೋವು ಹಾಲು ಕೊಡ್ತದೆ. ಆ ಬಗೆಯ ಒಂದು ಆಂದೋಲನವನ್ನು ರೂಪಿಸ್ತಕ್ಕಂಥ ಒಂದು ಪ್ರಯತ್ನ ಉದ್ದೇಶ ನಮ್ಮದು. ನಿರೀಕ್ಷೆ ಮಾಡ್ಬೋದು ಸದ್ಯದಲ್ಲಿ ಅಂತ ಒಂದು ಆಂದೋಲನವನ್ನು.